ಇನ್ನು ಮಡಿಕೇರಿ ಟು ಮಂಗಳೂರು ರಸ್ತೆ ಸಂಪರ್ಕ ಕೂಡ ಬಂದ್ ಮಾಡಿದ್ದಾರೆ. ಮಡಿಕೇರಿಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥದ್ದು ಮಂಗಳೂರು ರಸ್ತೆ ಸಂಪರ್ಕ ಬಂದ್ ಆಗಿದೆ. ಕಾಮಗಾರಿ ಮಾಡೋದಕ್ಕೆ ಮುಂದಾಗಿದೆ ಹೆದ್ದಾರಿ ಪ್ರಾಧಿಕಾರ. ಕರ್ತೋಜಿ ಬಳಿ ಹೆದ್ದಾರಿ ದುರಸ್ತಿ ಕಾರ್ಯವಾಗಬೇಕಾಗಿದೆ. ಅದೇ ಅಲ್ಲಿ ಉಬ್ಬುತ್ತಾ ಇತ್ತಲ್ಲ ರೋಡು, ಆ ಜಾಗ ಜುಲೈ 22ರವರೆಗೆ ಮಡಿಕೇರಿ ಮಂಗಳೂರು ರಸ್ತೆ ಕ್ಲೋಸ್ ಆಗಿದೆ. ಆದರೆ ಗಮನಿಸಿ, ಮಡಿಕೇರಿ ಟು ಮಂಗಳೂರು ರಸ್ತೆ ಕ್ಲೋಸ್ ಆಗಿರೋದು ರಾತ್ರಿ ಸಂಚಾರ ಮಾತ್ರ, ಹಗಲು ವೇಳೆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹೀಗಂತ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಆದೇಶವನ್ನು ಮಾಡಿದ್ದಾರೆ. ದಿಢೀರ್ ಆದೇಶದಿಂದ ವಾಹನ ಸವಾರರು ಪರದಾಡಿದ್ದಾರೆ. ನಿನ್ನೆ ರಾತ್ರಿ ಅಲ್ಲ, ಕಿಲೋಮೀಟರ್ಗಳ ಗಟ್ಟಲೆ ನಿಂತಿದೆ ವಾಹನಗಳ ಸಾಲು. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ, ಮಡಿಕೇರಿಗೆ ಬಂದುಬಿಟ್ಟಿದ್ದಾರೆ, ಮಡಿಕೇರಿ ಟು ಮಂಗಳೂರು ಹೋಗೋಣ ಅಂತ. ತುಂಬ ಬಸ್ಗಳು ಕೂಡ ಆಪರೇಟ್ ಆಗಿದೆ ನಿನ್ನೆ. ಇವರು ಏಕಾಏಕಿ ಏನು ಮಾಡಿದ್ದಾರೆ, ಮೊದಲೇ ಇದನ್ನು ಇನ್ಫಾರ್ಮ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಕೊನೆ ಮೊಮೆಂಟಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಆಗಿದೆ. ಹಾಗಾಗಿ ಬಂದವರೆಲ್ಲ ಏನು ಮಾಡೋದಪ್ಪ ಅಂತ. ಮಡಿಕೇರಿಯಿಂದ ನೀವು ಮಂಗಳೂರಿಗೆ ಹೋಗಬೇಕು ಅಂದರೆ ಪರ್ಯಾಯ ಮಾರ್ಗ ಯಾವುದೂ ಇಲ್ಲ, ಹಾಗಾಗಿ ನಿಮಗೆ ಬೇರೆ ದಾರಿ ಕೂಡ ಇಲ್ಲ, ಇದೇ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾಗಿದೆ. ಸೊ ನಿಮಗೆ ಪ್ರಮುಖವಾಗಿ ಮಡಿಕೇರಿ ಟು ಮಂಗಳೂರು ರಾತ್ರಿ ಹೊತ್ತು ಸಂಚಾರವನ್ನು ಬಂದ್ ಮಾಡಿದ್ದಾರೆ. ರಾತ್ರಿ ವೇಳೆ ಬಿಟ್ಟು ಹಗಲಲ್ಲಿ ನೀವು ಸಂಚಾರವನ್ನು ಮಾಡಬಹುದು.